ಬಹಳ ವೇಗವಾಗಿ ಬೆಳೆಯುತ್ತೆ. ಲೋಕದಲ್ಲಿ ಅತ್ಯಂತ ಸರಳ ಸಜ್ಜನಿಕೆಯಲ್ಲಿ ವರದಿಗಾರ್ತಿಗಳು ಕೂಡ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಈಗಾಗಲೇ ಏನು ಮಹಿಳೆಯರು ಕೂಡ ತಮ್ಮ ವರದಿಗಾರಿಕೆಯನ್ನು ಮುಂದುವರಿಸಿದ್ದು, ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮಹಿಳೆಯರು ಕೂಡ ಧ್ವನಿ ಎತ್ತಿ ನಿಂತಿದ್ದಾರೆ ಎಂದು ಜಿಲ್ಲಾ ಪಂಚಾಯತ ಉಪಾಧ್ಯಕ್ಷ ಸಂತೋಷ್ ರೆಂಕೆ ಅವರು ಮಾತನಾಡಿದ್ದಾರೆ. ನಮ್ಮ ವಾಹಿನಿಯ ವರದಿಗಾರ್ತಿ ಹಳಿಯಾಳದಿಂದ ಅವರಿಗೆ ಸಂದರ್ಶನವನ್ನು ಮಾಡಿದ್ದಾರೆ. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ವರದಿಗಾರ್ತಿ ಮಧುರ ಅವರು ಏನು ಸಂತೋಷ್ ರೆಂಕೆಯವರನ್ನು ಸಂದರ್ಶನ ಮಾಡಿದ್ದಾರೆ, ಅವರಿಂದ ಶುಭಾಶಯಗಳನ್ನು